ಒಂದೊಂದ್ಸತಿ ಈ ರೀತಿ ಬ್ರೇಕ್ಫಾಸ್ಟ್ನ ಮಾಡಿ ನೋಡಿ. ಇದ ಹೆಸರು ರವಾ ಆಲೂ ಪೂರಿ ಅಂತ. ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಹೆಲ್ದಿ ಕೂಡ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ರವೆ ಆಲೂ ಪೂರಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈ ರವೆ ಆಲೂ ಪೂರಿಗೆ ಮೇಯ್ನಾಗಿ ನಾವು ರವೆ ಬೇಕು. ರವೆ ಯಾವುದಾದ್ರೂ ತೊಗೊಬೋದು ನೀವು. ನಾನು ಒಂದ್ ಬೌಲ್ ರವೆ ತಗೊಂಡಿದ್ದೀನಿ ಇಲ್ಲಿ. ಅದೇ ಬೌಲ್ನ ಪ್ರಮಾಣದಷ್ಟು ಒಂದ್ ಬೌಲ್ ಬಿಸಿ ನೀರನ್ನು ತಗೊಂಡಿದ್ದೀನಿ ನಾನಿಲ್ಲಿ. ಇದು 7-8 ನಿಮಿಷ ಇದು ನೆನಿಬೇಕು. ಈಗ ಇದು ನೆನ್ಕೊಳಕ್ ಬಿಡೋಣ. ಈ ರೀತಿ ಒಂದು ಪ್ಲೇಟ್ ಮುಚ್ಚಿ ಬಿಡೋಣ. ನೋಡಿ ಈಗ ಈ ರೀತಿ ನೆಂದಿದೆ. ಈಗ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅದೇ ಪ್ರಮಾಣದಷ್ಟು ಆಲೂಗಡ್ಡೆ ಹಾಕೊಂತ ಇದನ್ನು. ಇದು 2 ಆಲೂಗಡ್ಡೆ. ಇದನ್ನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಹಾಕೊಂತ ಇದ್ದೀನಿ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕೋಣ, ಮತ್ತು 1 ಸ್ಪೂನ್ ಎಳ್ಳು, 1/2 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ. ಬೇಕಾದರೆ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ, ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ನೀವು ಯಾವ ಬೌಲಲ್ಲಿ ರವೆ ಎಲ್ಲ ತೊಗೊಂಡಿದ್ರು ಅದೇ ಬೌಲ್ನಷ್ಟು ನಾನು ಗೋಧಿ ಹಿಟ್ಟು ಹಾಕೊತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನೀಟಾಗಿ ಕಲಿಸ್ಕೊಂತ ಬನ್ನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಈಗ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕೋಣ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಕೈ ಗಂಟೆ ಇರೋ ಥರ ಹಾಕ್ಬೇಕಿದು. ನೋಡಿ ಈ ರೀತಿ ಇದೇ ರೀತಿ 5 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ಈಗ ಎಣ್ಣೆ ಕಾಯಿಸ್ಕೊಳ್ಳೋಣ. ಈಗ ಇದನ್ನು ಉಂಡೆ ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಳ್ಳೋಣ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ತುಂಬ ದೊಡ್ಡ ಬೇಕು ಅಂದರೆ ದೊಡ್ಡದಾಗಿ, ಚಿಕ್ಕದಾಗಿರ್ತಾನೆ ಚಿಕ್ಕದಾಗಿ. ಈ ರೀತಿ ಮಾಡ್ಕೊಂಡು ಎಣ್ಣೆಲಿ ಕರೀನ. ಈಗ ನೋಡಿ ಹಾಕೋಣ. ಚೆನ್ನಾಗಿ ಬರ್ತಾ ಇದೆ. ನಾವು ತುಂಬ ಹಿಟ್ಟನ್ನ ಮಂದ ಮಾಡಿಕೊಂಡ್ರೆ ನೀಟಾಗಿ ಬರಲ್ಲ, ಸೊ ತೆಳ್ಳಗೆ ಮಾಡ್ಕೊಂಡು ಹಾಕಿದ್ರೆ ಈ ರೀತಿ ಬುದ್ಧಿ ಬರುತ್ತೆ. ಈ ಡಿಶ್ ಅಂತೂ ಮಕ್ಕಳು ತುಂಬ ಇಷ್ಟಪಡ್ತಾರೆ ತಿನ್ನೋಕ್ಕೆ. ಯಾಕಂದರೆ ಪೂರಿ ಯಾವಾಗಲೂ ಒಂದೇ ರೀತಿಯಲ್ಲಿ ಮಾಡ್ತೀವಿ, ಇದು ಡಿಫ್ರೆಂಟ್ ಡಿಫ್ರೆಂಟಾಗಿ ಏನೇನಿದೆ ಸೊಪ್ಪು ಅದೆಲ್ಲ ಇಷ್ಟಪಡ್ತಾ ಇದ್ದೀನಿ ನಿಮಗೆ.